ಒಂದು ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್ಕು, ಬೀಚ್ಕೊಂಡಹಳ್ಳಿ ಗ್ರಾಮ. ನಾವು ಆಗಸ್ಟು ಮೊದಲನೇ ವಾರದಲ್ಲಿ ನಾವು ಪಪ್ಪಾಯನ 6 ಎಕರೆಗೆ ನಾಟಿ ಮಾಡಿದ್ರಿ. 6 ಎಕರೆಗೆ ನಾಟಿ ಮಾಡಿದ್ಮೇಲೆ ಒಂದು 15 ದಿನ 20 ದಿನ ನಾರು ಚೆನ್ನಾಗೇ ಇತ್ತು. ಆಮೇಲೆ ಇದಕ್ಕಿದ್ದಂಗೆ ಎಲ್ಲ ಮುದುರು ಬಂದು ಎಲ್ಲ ವೈರಸ್ ಸ್ಟಾರ್ಟ್ ಆಗ್ಬಿಡ್ತು. ನಾವು ಯಾವುದ್ಯಾವುದೋ ತೊಗೊಂಬಂದು ಹೊಡೆದ್ರಿ, ಅದು ಏನಾದರೂ ಕಂಟ್ರೋಲ್ಗೆ ಬರಲಿಲ್ಲ. ಆಮೇಲೆ ನಾವು ನಮ್ಮ ಫ್ರೆಂಡ್ಸು ಇವರು ಎಲ್ಲ ಸೇರಿ ಗೋ ವೈರಸ್ ಮಾಡಿದ್ರೆ ಚೆನ್ನಾಗಿ ಹೋಗ್ತದೆ ಅಂತಂದರು. ಆವಾಗ ನಾವೇನು ಮಾಡಿದ್ರಿ ಅಂದರೆ ಗೋ ವೈರಸ್ನ ಕಾಂಟ್ಯಾಕ್ಟ್ ಮಾಡಿ ಗೋ ವೈರಸ್ನ ತರಿಸಿ ಹೊಡೆದ್ರೆ ಒಂದು 3 ಸತಿ ನಾವು ಸ್ಪ್ರೇ ಮಾಡಿದ್ವಿ. 3 ಸತಿ ಸ್ಪ್ರೇ ಮಾಡಿದ್ಮೇಲೆ ನಮಗೆ ತೋಟ ಕರೆಕ್ಟಾಗಿ 1 ತಿಂಗಳು 1.5 ತಿಂಗಳಿಗೆಲ್ಲ ಹೊಸ ಎಲೆ ಚಿಗುರ್ತು, ಈ ವೈರಸ್ ಎಲ್ಲ ಹೋಯ್ತು, ಕ್ಲಿಯರ್ ಆಯಿತು. ಅವತ್ತಿಂದ ಇವತ್ತವರೆಗೂ ಏನು ಪ್ರಾಬ್ಲಮ್ ಇಲ್ಲ. ನಾವು ನೀವು ನೋಡ್ಬೋದು 2 ಗಿಡದಲ್ಲೂ ಕಾಯಿ ಕೂತೈತಿ, 2 ಗಿಡದಲ್ಲೂ ಕೂತ್ಕೊಂಡಿರ್ತದೆ. ಚೆನ್ನಾಗಿ ಮಾಡಿದ್ದೀವಿ ನಾವು. ಒಂದು 6 ಎಕರೆ, ಒಂದು 5,000 ಗಿಡ, ಎಕರೆ ಒಂದು 900 ಗಿಡ ಬೀಳ್ತದೆ ಮಾಡಿದ್ದೀರಿ. ಆದಷ್ಟು ಚೆನ್ನಾಗಿದೆ ಇವಾಗ. ಯಾವ ರೇಟ್ ಅಣ್ಣ? ಇದು ರೆಡ್ ಲೇಡಿ ಅಂತ. ಓಕೆ, ಚೆನ್ನಾಗಿ ಬಂದಿದೆ ಫಸ್ಟು. ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಈಗ ಎಲ್ಲೋ ಒಂದೊಂದು ಕಡೆ ವೈರಸ್ ಸ್ಟಾರ್ಟ್ ಆಗಿದೆ. ಈಗ ನಾವು ಇದನ್ನು ಸ್ಪ್ರೇ ಮಾಡಿದ್ರೆ ಮತ್ತೆ ಕಡಿಮೆ ಆಗ್ತದೆ ಅಂತ, ಯಾಕಂದ್ರೆ ನಮ್ಗೆ ಅನುಭವ ಆಗಿದೆಯಲ್ಲ, ಅದರಿಂದ ತಿರುಗಿ ಇದನ್ನು ಸ್ಪ್ರೇ ಮಾಡಬೇಕು. ಇವಾಗ 15 ದಿನ ಆಗಿದೆ ಸ್ಪ್ರೇ ಮಾಡಿ. ಎಷ್ಟು ದಿವಸಕ್ಕೊಮ್ಮೆ ಮಾಡ್ತಿದ್ರಣ್ಣ? ನಾವು ಇದನ್ನು ಸುಮಾರು ಒಂದು 15 ದಿನ 20 ದಿನದೊಳಗಡೆ ಮಾಡ್ತೀವಿ ಇದನ್ನು. ಓಕೆ, ಗೋ ವೈರಸ್ ಮಾಡಿದ್ಮೇಲೆ ನಮ್ಗೆ ಇದು ಕಂಟ್ರೋಲ್ ಬಂದಿದ್ದು, ಇಲ್ಲಾಂದ್ರೆ ಕಂಟ್ರೋಲೇ ಬರ್ತಾ ಇರಲಿಲ್ಲ. ಅದಕ್ಕೆ ಮೊದಲಿಲ್ಲ, ಇದ ಮೆಡಿಸನ್ಸ್ ಇಂಗ್ಲೀಷ್ ಎಲ್ಲ ತಂದು ಹೊಡೆದ್ವಿ ನಾವು, ಏನು ಮಾಡಿದ್ರು ಕಂಟ್ರೋಲ್ ಇಲ್ಲ. ಬಟ್ ಇನ್ನೊಂದೇನಪ್ಪ ಅಂತಂದರೆ ಇದು ನಮ್ಮ ಕಾಸ್ಟ್ ಕಡಿಮೆ. ಓಕೆ, ನಾವು ಹೊಡೆಯೋದು ಇಲ್ಲಿ 1,600 ರಿಂದ 2,000 ಲೀಟ್ರ್ ಹೊಡಿತೀವಿ. ಓಕೆ, 2,000 ಲೀಟ್ರಿಗೆ ನಾವೇನಾದರೂ ಬೇರೆ ಔಷಧಿ ಹೊಡಿಬೇಕಂದ್ರೆ ತುಂಬ ದುಡ್ಡು ಖರ್ಚಾಗ್ತದೆ. ಇದಾದರೆ ಜಾಸ್ತಿ ಕಡಿಮೆ ರಿಸಲ್ಟ್ ಇದೆಯಲ್ಲ, ಅದರಿಂದ ನಾವು ಇದನ್ನೇ ಮಾಡ್ತೇವೆ. ಈಗ ಎಷ್ಟು ತಿಂಗಳು ಟೋಟಲ್? ಈಗ ನಮಗೆ 7.5 ತಿಂಗಳಾಗಿದೆ ಶಾಂಪಲ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗೆಲ್ಲ ಒಂದೊಂದು ವೈರಸ್ ಬಂದರೆ ಆಲ್ರೆಡಿ ಈಗೆಲ್ಲ ಲೋಡ್ ಕೂತ್ಬಿಟ್ಟಿದೆ ನಮಗೆ, ಏನು ತೊಂದರೆ ಇಲ್ಲ, ಇದು ತೊಂದರೆ ಅಂತ ಕಾಣಿಸ್ತಾ ಇಲ್ಲ. ಇವಾಗ ಈ ಕೂತಿರೋ ಕಾಯ್ಕಿತ್ರೂ ನಮಗೇನು ನಮ್ಮ ಬಂಡವಾಳಕ್ಕೇನು ಮೋಸ ಆಗಲ್ಲ, ಚೆನ್ನಾಗಿ ಬಂದಿದೆ ಇಳ್ಳು. ಈ ಗೋ ವೈರಸ್ ಹೊಡೆದ್ಮೇಲೆ ನಮ್ಗೆ ಕಂಟ್ರೋಲ್ ಆಗಿದೆ. ಎಷ್ಟು ಸ್ಪ್ರೇ ಮಾಡಿರ್ತೀರ ಎಷ್ಟು ದಿವಸ? ಸುಮಾರು ಒಂದು 10 ಸ್ಪ್ರೇ, 10 ಸ್ಪ್ರೇ 11 ಸ್ಪ್ರೇ ಮಾಡಿದೀವಿ ಇವತ್ತವರೆಗೂ. ಇದು ಇನ್ನೂ 10 ಸ್ಪ್ರೇ ಬೇಕಾದ್ರೆ ಮಾಡ್ಬೋದು, ಯಾಕಂದರೆ ಚಿಪ್ಪಾಗಿ ಸಿಗ್ತದೆ ರೈತರಿಗೆ. ಬೇರೆದಾದರೆ ಆಗಲ್ಲ, ವೈಟ್ ಪ್ಲೇ ಕಂಟ್ರೋಲ್ ಆಗ್ತದೆ, ಟ್ರಿಪ್ಸ್ ಕಂಟ್ರೋಲ್ ಆಗ್ತದೆ. ವೈಟ್ ಪ್ಲೇ ಟ್ರಿಪ್ಸ್ ಎರಡೂ ಕಂಟ್ರೋಲ್ ಆದರೆ ನಮಗೆ ವೈರಸ್ಸು ಕಂಟ್ರೋಲ್ ಆಗುತ್ತೆ. ಈ ವೈಟ್ ಪ್ಲೇ ಟ್ರಿಪ್ಸ್ ಏನು ಮಾಡ್ತದೆ ಅಂದರೆ ವೈರಸ್ ಇರೋ ಗಿಡಕ್ಕೆ ತಗೊಂಡೋಗಿ ಚೆನ್ನಾಗಿರೋ ಗಿಡಕ್ಕೆ ಇಂಜೆಕ್ಟ್ ಮಾಡಿಬಿಡ್ತದೆ ಅದು. ಅದರಿಂದ ಇದಕ್ಕೆ 1 ರಿಂದ 1 ಗಿಡಕ್ಕೆ ಆಗ್ತಾನೇ ಇರ್ತದೆ. ನಮ್ಮ ತೋಟದಲ್ಲಿ 1 ಗಿಡನೂ ವೈರಸ್ ಇರಲಿಲ್ಲ. ಏನೋ ಫಸ್ಟ್ ಸ್ಟಾರ್ಟಿಂಗ್ ಊಣಿದಾಗ 1 ಗಿಡ ಇರಲಿಲ್ಲ, ಆಮೇಲೆ 1 ತಿಂಗಳಿಗೆ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು. ತೋಟ ಇನ್ನೇನು ಕಿತ್ತಾಕ್ಬಿಡ್ಬೇಕು ನಾವು ತೋಟನ? ಆಗಲ್ಲ ಅಂತಂದ್ರೆ ಬೇರೆಯವರೆಲ್ಲ ಬಂದು ತೋರಿಸಿ ನಮ್ಗೆ ಕಿತ್ ತೆಗೆದ್ಬಿಡೋಣ ಅಂದ್ರೆ ಆಮೇಲೆ ನಾವು ಇದು ಹೊಡೆದ್ಮೇಲೆ ನಮ್ಮ ಕಂಟ್ರೋಲ್. ಓಕೆ, ಆಮೇಲೆ ಹುಳು ಅಷ್ಟೇ, ಟ್ರಿಪ್ಸ್ ಅಷ್ಟೇ, ವೈಟ್ ಪ್ಲೇ ಅಷ್ಟೇ, ಎಲ್ಲ ಕಂಟ್ರೋಲ್ ಆಯಿತು. ಆವಾಗವಾಗ ಯಾವಾಗಾದರೂ ಒಂದೊಂದು ಟೈಮ್ ಬೇರೆ ಔಷಧಿನ ಇದು ಮಾಡ್ಕೊಂತ ಮಾಮೂಲಿ ಕೊಡ್ಬೇಕಾಗಿರೋದೆಲ್ಲ ಅದು ಕೊಟ್ಬಿಟ್ಟಿದೀವಿ ಭೂಮಿಗೆ. ಭೂಮಿಗೆ ಕೊಟ್ಬಿಟ್ಟಿದ್ವಿ. ನೀರು ಸ್ವಲ್ಪ ಶಾರ್ಟೇಜ್, ಇದೆ ಈಗ ಬೇಸಿಗೆ. ಓಕೆ, ಅದರಿಂದ ಈಗ ಸೆಂಟ್ರಲ್ ಇನ್ನೊಂದು ಡ್ರಿಪ್ ಕ್ಲೀನ್ ಹಾಕ್ಬಿಟ್ಟು ನೀಟಾಗಿ, ಕಾಯಿ ದಂಡೆ ಆಗೈತಲ್ಲ, ನೀರು ಶಾರ್ಟೇಜ್ ಆಗಿತ್ತು. ಕಾಯಿ ಅಂತೂ ಏನು ಡ್ರಾಪ್ ಇರಲಿ, ಈಗ ಒಂದೊಂದು ಹೂ ಡ್ರಾಪ್ ಆಗ್ತಾಯಿದೆ, ಆಗ ಲೋಡ್ ಇದೆ. ಇಲ್ಲಿ ಲೋಡ್ನ ತೆಗೆದ್ಬಿಟ್ರೆ ಶಾಂಪಲ್ ಆಗಿದ ತಕ್ಷಣ ತೆಗಿತೀವಿ, ಆವಾಗ ಅದು ತಿರುಗಿ ಕೂತ್ಕೊಳ್ತದೆ. 1 ಮೀಟರ್ ಇದೆ, ನೀವು ನೋಡ್ಬೋದು ಬೇಕಾದ್ರೆ. 1 ಮೀಟರ್ ಕಾಯಿ ಕೂತಿದೆ, 1 ಮೀಟರ್ ಅಂದ್ರೂ ಇನ್ನೂ ಕೂತ್ಕೊಳ್ಳುತ್ತದ್ದು. ಈಗ ಕೆಳಗಡೆ ತೆಗೆದ್ರೆ ನಾವು ಇನ್ನೂ ಕೂತ್ಕೊಳ್ಳೋದು. ಒಂದದ ಮಳೆ ಬಿದ್ರೆ ಈಗ ಏನು ಕೂತಿದೆ ಇದ್ರ ಇನ್ನು ಅರ್ಧ ಕೂತ್ಕೊಳ್ಳುತ್ತೆ ಇವಾಗ. ಓಕೆ, ಅಷ್ಟು ಚೆನ್ನಾಗಿದೆ, ನೀವು ನೋಡ್ಬೋದು. ಮಳೆ ಬಂದೇ ಇಲ್ಲ, ಹಿಟ್ಟಾಗಿಂದ ಬಂದಿಲ್ಲ. ಮಳೆನೇ ಬಿದ್ದಿದ್ರೆ ಇವತ್ತು ತೋಟ ಇನ್ನೂ ಟಾಪ್ ಆಗಿರೋದು. ಏನೋ ಮಾಡೋಕ್ಕಲ್ಲ ರೈತರಿಗೆ. ಇದೊಂದು ಏನಂದ್ರೆ ಇದೊಂದು ವರದಾನ ಅಷ್ಟೇ. ಗೋ ವೈರಸ್ ಕಡಿಮೆ ಬಂಡವಾಳದಲ್ಲಿ ನೀಟಾಗಿ ಕೆಲಸ ಆಗುತ್ತೆ ಅದಂತೂ ಹೇಳ್ಬೋದು ನನ್ನ ಅನುಭವ. ಈ ಔಷಧಿ ಕೊಡೋರು ಹೇಳೋದಕ್ಕಿಂತ ಯೂಸ್ ಮಾಡಿರೋರು ಹೇಳಿದ್ರೇ ಒಳ್ಳೇದು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.